ವರನ ಇಷ್ಟ ಬೇಡ, ಒಂದು ಪಾತ್ರೆ ತೆಗೆದುಕೋ. ಈ ಆಚೆ ನಾನೇ ಹೇಳುದು, ನಾನೇ ತರೋದೇ ಇದು ಸಾಯಂಕಾಲ ಆಯ್ತು ಮಾರಾಯ. ಇನ್ನು ಸ್ವಲ್ಪ ದೊಡ್ಡ ಎಲ್ಲ ನೀನ್ ನಾಳೆ ತರೋದೇ ಹೇಳ್ತು ಮಾರ. ಇದಕ್ಕೆ ಅನ್ನ ಹಾಕ್ರಿ, ಚಿತ್ರಾನ್ನ ಹಾಕ್ರಿ, ಮೊಸರನ್ನ ಹಾಕ್ರಿ, ಲಾಡು ಹಾಕ್ರಿ, ಜಿಲೇಬಿ ಹಾಕ್ರಿ, ದೋಸೆ ಹಾಕ್ರಿ, ಉಪ್ಪಾಕು ಹಾಕ್ರಿ, ಕಡಿಮೆ ಇನ್ನು ಸ್ವಲ್ಪ ಉಪ್ಪಾಕು ಮತ್ತೆ ಹಾಕ್ರಿ. ಆಯ್ತಲ್ಲ ವರ ಮಿಶ್ರಣ ಸಿದ್ಧ ಇದನ್ನ ತಿನ್ನು. ಯಾರು ಮನುಷ್ಯರು ತಿನ್ನುವುದಲ್ಲ, ನಮ್ಮೂರಲ್ಲಿ ಎಮ್ಮೆ ದನ ತಿನ್ನು ಮಿಶ್ರಣ ಮಾಡ್ಕೊಂಡು ಹೊಸ ರುಚಿ ಹೇಳ್ತಾ ಇದ್ದೆ. ಈಗ ಮಾರಯ್ಯ ನೀನು ಅನ್ನ ಹುಳಿ ಚಿತ್ರಾನ್ನ ಮೊಸರನ್ನ ಹೋಳಿಗೆ ಹೋಳಿಗೆ ಲಾಡು ಲಾಡು ಜಿಲೇಬಿ ಇದನ್ನೆಲ್ಲ ತಿನ್ನೋದಕ್ಕೆ ಸಮಯ ಎಷ್ಟು ಬೇಕಾಗಿತ್ತು? ಮುಂದೆ ತಿನ್ಬೇಕು ಅಂತಾದ್ರೆ ಬಹಳ ಸಮಯ ಬೇಕು. ಬೇಕಲ್ಲ ತಿಂದ ಮೇಲೆ ಹೋದು ಹೋಗುದು ಹೋಳಿಗೆ ಅಲ್ವಾ, ಒಂದು ಹೋಗಿ ಮಿಶ್ರಣ ಆಗುದು ಆಗುದಿಲ್ಲ. ಮತ್ತೆ ಈಗ ಮಿಶ್ರಣ ಆಗಿದೆಯಲ್ಲ, ಹೀಗೆ ಮಾಡಿ ತಿಂದ್ರೆ ಸ್ವಲ್ಪ ಸರಿಯಲ್ಲಿ ಆಗಿಲ್ಲ. ಹೌದು, ಹಾಗಾಗಿ ಪ್ರಾಣಿಗಳಾಗಿ ಮತ್ತೊಂದು ಮಿಶ್ರಣವನ್ನ ತಿಂತದೆ ಅಂತ ಈಗ ಇದು ಕಡಿಮೆ ಸಮಯದಲ್ಲಿ ಆಗುದು, ತಿನ್ಲಿಕ್ಕೆ ಕಡಿಮೆ ಸಮಯ ಇನ್ನು ಕಡಿಮೆ ಖರ್ಚಲ್ಲಿ ಆಗುದು ನಮ್ಗೆ.